ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸಿಟಿಜನ್ ಸೊಸೈಟಿ ಆಫ್ ಇಂಡಿಯಾ ವತಿಯಿಂದ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸಲಾಯಿತು. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸಿಟಿಜನ್ ಸೊಸೈಟಿ ಆಫ್ ಇಂಡಿಯಾ ವತಿಯಿಂದ 19ನೇ ಕಾರ್ಗಿಲ್ ವಿಜಯ ದಿವಸವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಗಿಲ್ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ ಹುತಾತ್ಮ ಯೋಧರ ಸ್ಮರಣಾರ್ಥ ಶ್ರದ್ಧಾಂಜಲಿ ಕಳಸವನ್ನು ಡಾ ಶಿವಕುಮಾರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮಠಾಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮೀಜಿಯವರು ಕಾರ್ಗಿಲ್ ಕ್ಯಾಪ್ಟನ್ ಡಾ ಎಸ್ಸಿ ಭಂಡಾರಿ ಹಾಗೂ ತಂಡದವರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಸಿದ್ದಲಿಂಗ ಮಹಾಸ್ವಾಮಿಗಳು ಮಾತನಾಡಿ, ದೇಶದ ರಕ್ಷಣೆಗಾಗಿ ಹಗಲಿರುಳು ಶ್ರಮಿಸಿ ವೀರ ಮರಣವನ್ನಪ್ಪಿದ ಹುತಾತ್ಮ ಯೋಧರನ್ನು ಪ್ರತಿಯೊಬ್ಬರು ನೆನಪಿಸಿಕೊಳ್ಳಬೇಕೆಂದು ಹೇಳಿದರು. ಯೋಧರು ದೇಶದ ಗಡಿ ಕಾಯುವುದರಿಂದ ನಾವೆಲ್ಲ ಇಲ್ಲಿ ನೆಮ್ಮದಿಯಾಗಿ ಇದ್ದೇವೆ ಎಂದರು. ರೈತರು ಮತ್ತು ಯೋಧರನ್ನು ಯಾವುದೇ ಕಾರಣಕ್ಕೂ ಮರೆಯಬಾರದೆಂದು ತಿಳಿಸಿದರು. ಯಾರೇ ಯುದ್ಧ ಮಾಡಕ್ಕೆ ಬಂದಾಗ ಅದನ್ನ ಅತ್ಯಂತ ಸಮರ್ಥವಾಗಿ ಹೋರಾಟ ಮಾಡಿ ದೇಶವನ್ನು ರಕ್ಷಿಸುವಂತಹ ಶಕ್ತಿ ಭಾರತಕ್ಕಿದೆ ಅಂತ ತೋರಿಸಿಕೊಟ್ಟಿದೆ. ಅದಕ್ಕೆ ಅನೇಕ ಯುದ್ಧಗಳಲ್ಲಿ ಕಾರ್ಗಿಲ್ ಯುದ್ಧವೂ ಕೂಡ ಸಾಕ್ಷಿಯಾಗಿದೆ. ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ನಾವು ಭಾರತ ಮಾತೆ ಎಂದಿನಿಂದಲೂ ಕೂಡ ದೇಶಭಕ್ತರಿಗೆ ಜನ್ಮವನ್ನು ಕೊಟ್ಟಿದೆ. ಸುಖದಾಯಿ ಇರಬಹುದು, ರಾಜಗುರು ಇರಬಹುದು, ಭಗತ್ ಸಿಂಗ್ ಇರಬಹುದು, ಅಂತಹವರೆಲ್ಲರೂ ಕೂಡ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವಂತಹ ದೊಡ್ಡ ದೊಡ್ಡ ಕೆಲಸಗಳನ್ನ ಸೇವೆಯನ್ನ ಮಾಡುವಂತಹ ಆ ಪರಂಪರೆ ನಮ್ಮ ದೇಶದಲ್ಲಿ ಇವತ್ತು ಇರುವಂತಹದ್ದು. ಅಂತಹ ತಾಯಿಯರು ಇವತ್ತು ಮಕ್ಕಳನ್ನ ಇದು ಹೇಳ್ತಾ ಇದ್ದಾರೆ ಅಂದ್ರೆ ಇವತ್ತು ಕಾರ್ಗಿಲ್ ಯುದ್ಧದಲ್ಲಿ ಮರಣದಂತಹವರು ಆ ಸಮಾನಕ್ಕೆ ಸಮಾನವಾಗಿರುವಂತಹವರು ಆ ತಾಯಿಂದರನ್ನ ಸ್ಮರಿಸಿಕೊಳ್ಬೇಕು. ಅಂತಹ ಯೋಧರು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಕಾರ್ಗಿಲ್ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ ಹುತಾತ್ಮ ಯೋಧರನ್ನು ವರ್ಷಕ್ಕೊಮ್ಮೆ ನೆನಪಿಸಿಕೊಳ್ಳುವ ಮೂಲಕ ಅವರಿಗೆ ನೈತಿಕ ಬೆಂಬಲ ನೀಡಬೇಕೆಂದು ಕೋರಿದರು. ಭಾರತಾದ್ಯಂತ ಹೋಗಿ ದಿಲ್ಲಿಯನ್ನು ತಲುಪಿದೆ ಈ ಒಂದು ಯಾತ್ರೆಗೆ ಶುಭವಾಗಲಿ. ನಮ್ಮ ಯೋಧರಿಗೆ ನಾವೆಲ್ಲ ಒಂದು ಮಾರಲ್ ಸಪೋರ್ಟ್ ಕೊಡಬೇಕು ಮತ್ತು ನಮ್ಮದನ್ನು ಕೂಡ ದೇಶಭಕ್ತಿ ಮೂಡಬೇಕು. ಪ್ರತಿಯೊಬ್ಬರಿಗೂ ಕೂಡ ದೇಶದಲ್ಲಿ ಏನಾಗ್ತಿದೆ, ದೇಶ ಕಾಯ್ತಿರುವಂತಹ ಯಾರು ಒಬ್ಬರು ಇತ್ತೀಚಿನ ದಿವಸಗಳಲ್ಲಿ ಅದು ಕಮ್ಮಿ ನಮ್ಮದೇ ಆದ ಜಂಜಾಟದಲ್ಲಿ ತುತ್ತು ದುಡಿಯೋದ್ರಲ್ಲಿ ರಾಜಕೀಯದಲ್ಲಿ ನಾವು ಮುಳುವಾಗಿತ್ತು. ಆದ್ರೆ ದೇಶದ ಅಖಂಡತೆ ಕಾಪಾಡ್ತಿರುವಂತಹ ಒಂದು ನಮ್ಮ ಒಂದು ದೇಶದ ಯೋಧರಿಗೆ ನಾವು ಗೌರವ ಕೊಡಬೇಕು. ನಾವು ಸಿಟಿಜನ್ಸ್ ಸೊಸೈಟಿ ಆಫ್ ಇಂಡಿಯಾದ ಪ್ರಮುಖರು ಸೇರಿದಂತೆ ಹಲವು ಗಣ್ಯರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಜಿಲ್ಲಾ ಬ್ರಾಹ್ಮಣ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ 18ನೇ ವಾರ್ಷಿಕ ಸಮಾವೇಶವನ್ನು ಐಎಸ್ಐ ಅಧಿಕಾರಿ ಡಾ ಎಜೆ ಅಮಿತ ಚಾಲನೆ ನೀಡಿದರು. ತುಮಕೂರಿನ ಶೃಂಗೇರಿ ಶಂಕರ ಮಠದಲ್ಲಿ ಜಿಲ್ಲಾ ಬ್ರಾಹ್ಮಣ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ 18ನೇ ವಾರ್ಷಿಕ ಸಮಾವೇಶ ಏರ್ಪಾಡಾಗಿತ್ತು. ಈ ಸಮಾವೇಶವನ್ನು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಡಾ ಎಜೆ ಅಮಿತ್ ರವರು ಉದ್ಘಾಟಿಸಿ ಬ್ರಾಹ್ಮಣ ನೌಕರರು ಒಗ್ಗೂಡಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಲು ಕೋರಿದರು. ತಿಪಟೂರು ಶಾಸಕ ಬಿಸಿ ನಾಗೇಶ್ ರವರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಿದರು. ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಹಾಗೂ ಪಾಲಿಕೆ ಸದಸ್ಯ ಎನ್ಆರ್ ನಾಗರಾಜ ರಾವ್, ಪೈ ಸೆಂಟರ್ ನಿರ್ದೇಶಕ ಟಿಎಸ್ ಸತೀಶ್, ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸಿಎನ್ ರಮೇಶ್, ಬ್ರಾಹ್ಮಣ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಎಚ್ಎಸ್ ರಾಘವೇಂದ್ರ ಪಾಲ್ಗೊಂಡಿದ್ದರು. ಸಂಘದ ಜಿಲ್ಲಾಧ್ಯಕ್ಷ ಟಿಎಸ್ ಮಂಜುನಾಥ್ ಅಧ್ಯಕ್ಷತೆ ವಹಿಸಿದರು. ತುಮಕೂರಿನ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾದ ಸಿದ್ದಲಿಂಗ ಮಹಾಸ್ವಾಮಿಗಳು 56ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದು ಭಕ್ತಾದಿಗಳು ಶ್ರೀಗಳಿಗೆ ಹುಟ್ಟುಹಬ್ಬದ ಅಂಗವಾಗಿ ಭಕ್ತಿ ಸಮರ್ಪಿಸಿದರು. ತುಮಕೂರಿನ ಸಿದ್ದಗಂಗಾ ಮಠದ ಕಿರಿಯ ಶ್ರೀಗಳಾದ ಸಿದ್ದಲಿಂಗ ಮಹಾಸ್ವಾಮಿಗಳು 56ನೇ ವರ್ಷಕ್ಕೆ ಇಂದು ಪಾದಾರ್ಪಣೆ ಮಾಡಿದರು.
ಈ ಸಂದರ್ಭದಲ್ಲಿ ತುಮಕೂರು ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ ಅಪಾರ ಭಕ್ತಾದಿಗಳು ಸಿದ್ಧಗಂಗಾ ಮಠಕ್ಕೆ ಆಗಮಿಸಿ ಶ್ರೀಗಳ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರಿಗೆ ಫಲತಾಂಬೂಲಗಳನ್ನು ನೀಡುವ ಮೂಲಕ ಭಕ್ತಿ ಸಮರ್ಪಿಸಿದರು. ಸಿದ್ಧಲಿಂಗ ಮಹಾಸ್ವಾಮಿಗಳು ಮಠದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವುದನ್ನು ಮನಗಂಡು ಭಕ್ತಾದಿಗಳೇ ತಂಡೋಪತಂಡವಾಗಿ ಆಗಮಿಸಿ ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು. ಸಿದ್ಧಗಂಗಾ ಕ್ಷೇತ್ರ ಇಡೀ ವಿಶ್ವದಲ್ಲೇ ಹೆಸರಾಗಿದ್ದು ಇಂತಹ ಕ್ಷೇತ್ರದಲ್ಲಿರುವ ಸಿದ್ಧಲಿಂಗ ಸ್ವಾಮಿಗಳು 56ನೇ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವುದು ತಮಗೆ ಸಂತಸ ತಂದಿದೆ ಎಂದು ಮಾಜಿ ನಗರಸಭಾ ಸದಸ್ಯ ಡಿಆರ್ ಬಸವರಾಜು ತಿಳಿಸಿದರು. ಸ್ಥಳೀಯರಾದಂಥ ನಮ್ಮೆಲ್ಲರಿಗೂ ತುಂಬನೇ ಹೆಮ್ಮೆ ವಿಚಾರ. ಕಾರಣ ಇಷ್ಟೇ, ಈ ಸಿದ್ಧಗಂಗಾ ಮಠ ಸುಮಾರು 100 ವರ್ಷಗಳಿಂದ ಬಡಜನರ ಮಕ್ಕಳ ಸೇವೆಯನ್ನು ಮಾಡ್ತಾ ಬಂದಿರುವಂಥದ್ದು ಹೆಮ್ಮೆ ವಿಚಾರ. ಸಿದ್ಧಗಂಗಾ ಮಠದಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಇವತ್ತು ದೇಶದಲ್ಲಿ ಮತ್ತು ವಿದೇಶಗಳಲ್ಲಿ, ನೀವು ಯಾವುದೇ ದೇಶಕ್ಕೆ ಹೋದರೂ ಸಿದ್ಧಗಂಗಾ ಮಠದಲ್ಲಿ ಓದಿದಂಥ ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ ಇವತ್ತು ರಾಜಕಾರಣಿಗಳಿಂದ ಹಿಡಿದು IAS ಆಫೀಸರ್ಸು, IPS ಆಫೀಸರ್ಸಿಂದ ಹಿಡಿದು ಎಲ್ಲರೂ ಈ ಸಿದ್ಧಗಂಗಾ ಮಠದಲ್ಲಿ ಬೆಳೆದು ಅಂತಾರಾಷ್ಟ್ರೀಯ ಮಟ್ಟ, ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಿರುವಂಥದ್ದು ನಿಜವಾಗಲೂ. ಈ ಸಂದರ್ಭದಲ್ಲಿ ಮತ್ತೊಬ್ಬ ಮಾಜಿ ಸದಸ್ಯ ಮುನಿಯಪ್ಪ ಸೇರಿದಂತೆ ಪ್ರಮುಖರು ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು. ಶಿಡ್ಲಘಟ್ಟದಲ್ಲಿ 9ನೇ ತರಗತಿ ವಿದ್ಯಾರ್ಥಿಗೆ ಮನಬಂದಂತೆ ಥಳಿಸಿದ್ದ ಶಿಕ್ಷಕನ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರಣಕ್ಕಾಗಿ ಶಿಕ್ಷಕನೊಬ್ಬ ವಿದ್ಯಾರ್ಥಿಯೊಬ್ಬನನ್ನ ಮಾನಬಂದಂತೆ ಥಳಿಸಿದ ಪ್ರಸಂಗ ಶಿಡ್ಲಘಟ್ಟದ ಸರಸ್ವತಿ ವಿದ್ಯಾ ಶಾಲೆಯಲ್ಲಿ ನಡೆದಿದೆ. ಶಿಡ್ಲಘಟ್ಟದ ಸರಸ್ವತಿ ವಿದ್ಯಾ ಸಂಸ್ಥೆಯಲ್ಲಿ 9ನೇ ತರಗತಿ ಓದುತ್ತಿರುವ ಶಾಹಿದ್ ಎಂಬ ವಿದ್ಯಾರ್ಥಿಗೆ ಶಿಕ್ಷಕ ವೇಣು ಕ್ಷುಲ್ಲಕ ಕಾರಣಕ್ಕಾಗಿ ಮಾನಬಂದಂತೆ ಥಳಿಸಿದ್ದರಿಂದ ವಿದ್ಯಾರ್ಥಿಗೆ ಮೈಯೆಲ್ಲ ಬಾಸುಂಡೆಗಳು ಬಂದಿದ್ದು ಅಸ್ವಸ್ಥಗೊಂಡ ವಿದ್ಯಾರ್ಥಿಯನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಅವ್ರಿಗ SLC ಹುಡುಗ ಏನು ಮಾಡ್ದ ಹಿಂಗ ಇತ್ತರ್ದ ಬ್ಯಾಟ್ ನಾನು ಅವ್ನ ಹಿಂಗಡೆ ಬಂದ್ರೆ ನಾನಂತ ಇಟ್ಕೊಂಡು ಚೆನ್ನಾಗಿ ಬರಲ್ಲ. ಶಿಕ್ಷಕ ವೇಣು ವಾರ್ತನೆಗೆ ವಿದ್ಯಾರ್ಥಿಯರು ಪೋಷಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಕೋಲಾರ ಜಿಲ್ಲಾ ಪಂಚಾಯತ್ಗೆ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸರವರನ್ನು ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಕೋಲಾರ ಜಿಲ್ಲಾ ಪಂಚಾಯತಿಯ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಗೆ ಶ್ರೀನಿವಾಸಪುರ ತಾಲೂಕು ಮೇಸಿಗನಹಳ್ಳಿ ಗ್ರಾಮದ ಜಿಲ್ಲಾ ಪಂಚಾಯಿತಿ ಸದಸ್ಯ ಶ್ರೀನಿವಾಸರವರು ಅಧ್ಯಕ್ಷರಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀನಿವಾಸರವರನ್ನ ತಾಲೂಕಿನ ಜೆಡಿಎಸ್ ಮುಖಂಡರು, ಬಹುಜನ ಸಮಾಜ ಪಕ್ಷದ ಮುಖಂಡರು, ಯಾದವ ಸಮಾಜದವರು ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಯವರು ಅದ್ದೂರಿಯಾಗಿ ಸನ್ಮಾನಿಸಿದರು. ತಾವು ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸುವುದಾಗಿ ಶ್ರೀನಿವಾಸ್ ತಿಳಿಸಿದರು. ನಮ್ಮ ಹೆಂಗಸೂರು ರೆಡ್ಡಿ ಅವ್ರ ನೇತೃತ್ವದಲ್ಲಿ, ಕುತುಪನ್ನಾಥ್ ಅವ್ರ ನೇತೃತ್ವದಲ್ಲಿ ಕಷ್ಟಪಟ್ಟು, ಮುದಾರ್ ಸಿನ್ಹಾ ಅವ್ರ ನೇತೃತ್ವದಲ್ಲಿ ಕಷ್ಟಪಟ್ಟು ನನಗೆ ಶ್ರೀನಿವಾಸ ಒಳ್ಳೆ ವರ್ಕ್ ಮಾಡೋರೆ, ಅವ್ರಿಗೆ ಏನಾದ್ರು ಮಾಡಿ ಕೊಡಿಸಲೇಬೇಕು ಅಂತ ನನಗೆ ಮಾಲೂರು ಅವರು ಕೇಳಿದ್ರು. ಪಾಪ ಅವರು ಎಲ್ಲ ಸೇರಿ ನನ್ನ ಒಮ್ಮತದಿಂದ ನನಗೆ ಕೊಟ್ಟವ್ರೆ ಈ ಜವಾಬ್ದಾರಿ ವಹಿಸವ್ರೆ. ನಾನು ಹೆಂಗಸೂರು ರೆಡ್ಡಿನ ತುಂಬ ಕಷ್ಟಪಟ್ಟು ನನಗೆ ಕೊಡಿಸವ್ರೆ. ಅದ್ರ ಪ್ರಕಾರ ಅವ್ರಿಗೆ ನಾನು ಯಾವುದೇ ಕಾರಣಕ್ಕೂ ನಾನು ಅದರಲ್ಲಿ ಹಾನಿ ಉಂಟು ಮಾಡಿದ್ರೆ ಒಳ್ಳೆ ನಡವಳಿಕೆ ಮಾಡಿಕೊಂಡು ಒಳ್ಳೆ ಸ್ಕೂಲ್ ಆಗಲಿ, ಒಂದು ಹಾಸ್ಟೆಲ್ ಆಗಲಿ, ಒಂದು ಇದಾಗಲಿ, ನನ್ನ ಇದರಿಂದ ನಾನು ಒಳ್ಳೇದು ಮಾಡಬೇಕು ಅಂತ ನಾನು ತುಂಬ ಆಸೆ ಪಟ್ಟಿದ್ದೀನಿ. ನಾನು ಆಲ್ರೆಡಿ ಒಂದು 7-8 ವರ್ಷದಿಂದ ನಾನು ಬುಕ್ಸ್ ಎಲ್ಲ ಮಕ್ಕಳು ಕೊಡ್ತಾ ಇದ್ದೆ ಸ್ಕೂಲ್ಗೆ. ನನಗೂ ಒಂದು ಆಸೆ ಇತ್ತು, ಇವಾಗೆಲ್ಲ ನನ್ನ ಕೈಯಲ್ಲಾದಷ್ಟು ಏನಾದರೂ ಒಳ್ಳೇದು ಮಾಡ್ತೀನಿ, ಮಾಡೇ ಸಾಧಿಸ್ಬೇಕು ಅಂತ ನಮ್ಮ ಶ್ರೀನಿವಾಸ ಭಜನಕ್ಕೆ ಒಳ್ಳೆ ಹೆಸರು ತರ್ತೀನಿ ಅಂತ ನನ್ನ ಖುಷಿಯಾಗಿ ನಾನು ಇದು ಸ್ವೀಕರಣೆ ಮಾಡಿದ್ದೀನಿ. ಸರ್, ಈಗ ಸರ್ಕಾರಿ ಶಾಲೆಗಳು ಮುಚ್ಚಬೇಕು ಅಂತ ಶ್ರೀನಿವಾಸಪುರದಲ್ಲಿ MSV ರಾಜರವರ ಅಧ್ಯಕ್ಷತೆಯಲ್ಲಿ ದಲಿತ ಸಂಪರ್ಕ ಸಭೆ ನಡೆಯಿತು. ಶ್ರೀನಿವಾಸಪುರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ದಲಿತ ಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿತ್ತು.
ಎಎಸ್ಪಿ ರಾಜೀವ್ರವರು ಅಧ್ಯಕ್ಷತೆ ವಹಿಸಿ ದಲಿತರ ಸಮಸ್ಯೆಯನ್ನು ಈಡೇರಿಸಲು ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಸಭೆ ನಡೆಸಿ ಬಗೆಹರಿಸಬೇಕೆಂದು ಹೇಳಿದರು. ಪೊಲೀಸ್ ಠಾಣೆಗಳಲ್ಲಿ ದಲಿತರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಎಎಸ್ಪಿರವರು ಸೂಚನೆ ನೀಡಿದರು. ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರುಗಳು ತಮ್ಮ ಸಮಸ್ಯೆಗಳನ್ನು ಸಭೆಯಲ್ಲಿ ತೋಡಿಕೊಂಡರು. ಡಿವೈಎಸ್ಪಿ ಉಮೇಶ್, ಸಿಪಿಐ ವೆಂಕಟರಮಣಪ್ಪ, ಸಬ್ ಇನ್ಸ್ಪೆಕ್ಟರ್ ಶ್ರೀಧರ್, ನಟರಾಜು ಸೇರಿದಂತೆ ತಾಲೂಕಿನ ದಲಿತ ಮುಖಂಡರುಗಳು ಪಾಲ್ಗೊಂಡಿದ್ದರು. ಮಧುಗಿರಿಯಲ್ಲಿ ಪ್ರಾಚೀನ ಕಾಲದ 2 ಕಲ್ಯಾಣಿಗಳನ್ನು ಎನ್ಎಸ್ಎಸ್ ಮತ್ತು ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಿದರು. ಮಧುಗಿರಿ ಪಟ್ಟಣದಲ್ಲಿರುವ ಪ್ರಾಚೀನ ಕಾಲದ 2 ಕಲ್ಯಾಣಿಗಳನ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಸ್ವಚ್ಛಗೊಳಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕಾಲೇಜಿನ ಎಸ್ಎನ್ಎಸ್ ಸ್ಕೌಟ್ಸ್ ಗೈಡ್ಸ್ನ ವಿದ್ಯಾರ್ಥಿಗಳು ಶ್ರಮದಾನದ ಮೂಲಕ ಕಲ್ಯಾಣಿಗಳನ್ನ ಸ್ವಚ್ಛಗೊಳಿಸಿದ್ದು ಆ ಕಲ್ಯಾಣಿಯಲ್ಲಿ ಗಿಡ ಗೆಂಡಗಳನ್ನ ಕಲ್ಲು ಮೆಟ್ಟಿಲು ಮೇಲಿದ್ದ ಮಣ್ಣು ಹೋಲಿನ ರಾಶಿಯನ್ನ ಸ್ವಚ್ಛಗೊಳಿಸಿದ್ದಾರೆ. ಕಾಲೇಜಿನ ಪ್ರಾಚಾರ್ಯ ಮುನೀಂದ್ರ ಕುಮಾರ್, ಎಂಎಂ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಪಿಎಂ ಉಮೇಶ್, ಡಾ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ಸೈಯದ್ ಫರೀಂ ಮತ್ತವರು ಪಾಲ್ಗೊಂಡಿದ್ದರು. ಉಪವಿಭಾಗಾಧಿಕಾರಿ ಡಾ ವೆಂಕಟೇಶಯ್ಯ, ತಹಸೀಲ್ದಾರ್ ಶ್ರೀನಿವಾಸ್, ಪುರಸಭೆ ಮುಖ್ಯಾಧಿಕಾರಿ ಮಾರುತಿ ಶಂಕರ್ ಮತ್ತಿತರೆ ಅಧಿಕಾರಿಗಳು ಭೇಟಿ ನೀಡಿ ಒತ್ತುವರಿ ಆಗಿರುವ ಜಗಳನ್ನು ಪರಿಶೀಲಿಸಿ ಅದನ್ನ ತೆರವುಗೊಳಿಸಲು ಸೂಚಿಸಿದರು. ಮಾನಸಿಕ ಒತ್ತಡ ನಿವಾರಣೆಗೆ ಯೋಗ ಅತ್ಯವಶ್ಯಕ ಎಂದು ಆಯುಷ್ ವೈದ್ಯಾಧಿಕಾರಿ ಪ್ರಶಾಂತ್ ತಿಪಟೂರಿನಲ್ಲಿ ತಿಳಿಸಿದರು. ಮನುಷ್ಯನ ಮಾನಸಿಕ ಒತ್ತಡಗಳನ್ನು ಹೋಗಲಾಡಿಸುವ ಜೊತೆಗೆ ದಿನಪೂರ್ತಿ ಲವಲವಿಕೆಯಿಂದಿರಲು ಯೋಗಾಭ್ಯಾಸ ಸಹಕಾರಿಯಾಗಲಿದೆ ಎಂದು ನೊಣವಿನಕೆರೆ ಆಯುರ್ವೇದ ಕೇಂದ್ರದ ಆಯುಷ್ ವೈದ್ಯಾಧಿಕಾರಿ ಪ್ರಶಾಂತ್ ತಿಳಿಸಿದರು. ತಿಪಟೂರಿನಲ್ಲಿ ವಾಸವಿ ಯುವಜನ ಸಂಘ ಹಾಗೂ ಶ್ರೀ ರೇಣುಕಾಚಾರ್ಯ ಯೋಗ ಕೇಂದ್ರದ ಸಹಯೋಗದೊಂದಿಗೆ ಆಯೋಜಿಸಿದ್ದ 30 ದಿನಗಳ ಯೋಗ ಶಿಬಿರದ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬ ಮಾನವನು ಜೀವನದಲ್ಲಿ ತಾಳ್ಮೆ ಮೌನದಿಂದ ಇರುವುದನ್ನು ಅಭ್ಯಾಸ ಮಾಡಿದರೆ ಮಾತ್ರವೇ ಯೋಗದ ಸಿದ್ಧಿಯಾಗಲು ಸಾಧ್ಯವಾಗುತ್ತದೆ ಎಂದರು. ಭಾರತೀಯ ಸಂಸ್ಕೃತಿಯಲ್ಲಿ ಯೋಗವೆಂದರೆ ಮೋಕ್ಷ ಅಥವಾ ಮುಕ್ತಿಯ ಹಾದಿ ಎಂದು ಹೇಳುವುದುಂಟು. ಮೊದಲಿಗೆ ಪರಶಿವನಿಂದಲೇ ಯೋಗ ಪ್ರಾರಂಭವಾಗಿ ಸಪ್ತ ಋಷಿಗಳ ಮೂಲಕ ಇಡೀ ವಿಶ್ವಕ್ಕೆ ಯೋಗದ ಪರಿಚಯಿಸಿದರು. ಭಾರತೀಯ ಸಂಸ್ಕೃತಿಯಲ್ಲಿ ಉಗಮವಾದ ಯೋಗವು ವಿಶ್ವದಾದ್ಯಂತ ವಿಸ್ತರಿಸಿ ವಿಶ್ವಕ್ಕೆ ಗುರುವಾಗಿತ್ತು. ಆದರೆ ದಿನ ಕಳೆದಂತೆ ಭಾರತೀಯರಲ್ಲೇ ಯೋಗದ ಮಹತ್ವ ತಿಳುವಳಿಕೆ ಕಡಿಮೆಯಾಗುತ್ತಾ ಬಂದು ಇಂದಿನ ಯುವಜನತೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರುಹೋಗಿ ನಮ್ಮ ಯೋಗವನ್ನೇ ವಿವಿಧ ಪ್ರಕಾರಗಳಾಗಿ ಮಾರ್ಪಾಡು ಮಾಡಿದ್ದ ವಿದೇಶಿಯರಿಂದ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಕಲಿಯಲು ಮುಂದಾಗುತ್ತಿದ್ದಾರೆ ಎಂದು ಟೀಕಿಸಿದರು. ಭಾರತೀಯ ಯೋಗವಾದ ಪತಂಜಲಿ ಯೋಗ ಸೂತ್ರಗಳನ್ನು ಅಳವಡಿಸಿಕೊಂಡ ಯೋಗವನ್ನು ಕಲಿತು ಮಾನಸಿಕ ಮತ್ತು ದೈಹಿಕ ಸದೃಢತೆಯನ್ನು ಪಡೆಯುವಂತಾಗಬೇಕಿದೆ ಎಂದರು. ಶಾಸಕ ಬಿಸಿ ನಾಗೇಶ್ ಮಾತನಾಡಿ, ಯೋಗವೆಂದರೆ ಜ್ಞಾನ ಬುದ್ಧಿ ಮನಸ್ಸುಗಳನ್ನು ಒಂದುಗೂಡಿಸುವುದಾಗಿದೆ. ಪ್ರಾಚೀನ ಕಾಲದ ಭಾರತೀಯ ಸಂಸ್ಕೃತಿಯನ್ನು ಪುನಃ ವಿಶ್ವಕ್ಕೆ ಪರಿಚಯಿಸಿ ಅಳವಡಿಸಿಕೊಳ್ಳುವಂತೆ ಮಾಡುವ ಜೊತೆಗೆ ಭಾರತವನ್ನು ವಿಶ್ವಗುರುವನ್ನಾಗಿಸುವುದು ಹೆಮ್ಮೆಯ ಸಂಗತಿ ಎಂದು ತಿಳಿಸಿದರು. ಶ್ರೀ ರೇಣುಕಾಚಾರ್ಯ ಯೋಗ ಕೇಂದ್ರದ ಯೋಗ ಶಿಕ್ಷಕ ನಾಗೇಶ್ ಮಾತನಾಡಿ, ಎಲ್ಲರನ್ನೂ ಒಗ್ಗೂಡಿಸುವ ಮಂತ್ರವೇ ಯೋಗವಾಗಿದ್ದು ಇಡೀ ಪ್ರಪಂಚವೇ ಜಾತಿ ಮತ ಪಂಥಗಳ ಭೇದವನ್ನು ಮರೆತು ಯೋಗವನ್ನು ಅಳವಡಿಸಿಕೊಂಡು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಬರುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು.
ಅಧ್ಯಕ್ಷತೆ ವಹಿಸಿದ್ದ ವಾಸವಿ ಯುವಜನ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯಂ ತಾಳಕ್ಕಿ ಮತ್ತಿತರರು ಪಾಲ್ಗೊಂಡಿದ್ದರು. ವಿಜಯಪುರದಲ್ಲಿ ಪ್ರಗತಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ವಾರ್ಷಿಕೋತ್ಸವವನ್ನು ಆಯೋಜಿಸಲಾಗಿತ್ತು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಪ್ರಗತಿ ಕೈಗಾರಿಕಾ ತರಬೇತಿ ಸಂಸ್ಥೆ ವತಿಯಿಂದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಸ್ಥೆಯ ಪ್ರಾಂಶುಪಾಲ ಲಕ್ಷ್ಮೀನಾರಾಯಣರಾಜು ಮಾತನಾಡಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಪೈಪೋಟಿ ಇದ್ದು ಉತ್ತಮ ವಿದ್ಯಾಭ್ಯಾಸ ಹೊಂದಿದ್ರೂ ಕೆಲಸಕ್ಕಾಗಿ ಅಲಿಯುವ ಪರಿಸ್ಥಿತಿ ಎದುರಾಗಿದೆ ಎಂದರು. ಪ್ರಗತಿ ಐಟಿಐ ಪ್ರಾಂಶುಪಾಲ ಪ್ರಕಾಶ್ ಮಾತನಾಡಿ, ಪ್ರತಿಭಾನ್ವಿತರು ಬುದ್ದಿವಾಂತಿಕೆಗೆ ತಕ್ಕಂತೆ ಇನ್ನಷ್ಟು ತರಬೇತಿಗೊಳಿಸಿ ಉನ್ನತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಜ್ಜುಗೊಳಿಸುವ ಕಾರ್ಯ ಆಗಬೇಕಿದೆ ಎಂದರು. ವಿವಿಧ ಸ್ಪರ್ಧೆಗಳಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ನಗರೇಶ್ವರ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಎಂ ಸತೀಶ್, ಪ್ರಾಂಶುಪಾಲ ಡಿ ವೆಂಕಟೇಶಯ್ಯ, ಕಿರಣ್ ಕುಮಾರ್, ಅಮರ್, ಹರೀಶ್, ಜಗನ್ನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.